ಮರಳುಗಾರಿಕೆಗೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಆರ್ಟಿಐ ಕಾರ್ಯಕರ್ತನ ಮನೆಗೆ ಮುತ್ತಿಗೆ ಹಾಕಿದ ಘಟನೆ ಸಾಸ್ತಾನ ಸಮೀಪ ನಡೆದಿದೆ. ಸಾಸ್ತಾನ ಸಮೀಪದ ಐರೋಡಿ ನಿವಾಸಿ ಥಾಮಸ್ ರೋಡ್ರಿಗಸ್ ಆರ್ಟಿಐ ಕಾರ್ಯಕರ್ತ ಬೈಂದೂರು ತಾಲೂಕು ವ್ಯಾಪ್ತಿಯ ಹೊಸಾಡು ಸೇನಾಪುರದಲ್ಲಿ ನಡೆಯುತ್ತಿದ್ದ ಮರಳುಗಾರಿಕೆ ತಡೆಯಾದ ಹಿನ್ನೆಲೆಯಲ್ಲಿ ಥಾಮಸ್ ಅವರ ಮನೆಗೆ ನುಗ್ಗಿದ್ದಾರೆ. ಮರಳುಗಾರಿಕೆಯಲ್ಲಿ ನಿರತರಾದಂಥ ತಂಡ ಬೆದರಿಕೆಯನ್ನು ಹಾಕಿದ್ದಾರೆ. ಮನೆಯಂಗಳಿಗೆ ಬಂದು ವಾಗ್ವಾದ ನಡೆಸುತ್ತಿರುವ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಥಾಮಸ್. ಸದ್ಯ ಇದೇ ವಿಡಿಯೋ ಹಿಡಿದು ಕೋಟಾ ಪೊಲೀಸ್ ಠಾಣೆಯಲ್ಲಿ ಜೀವ ಬೆದರಿಕೆ ಪ್ರಕರಣ ದಾಖಲಿಸಿದ್ದಾರೆ ಥಾಮಸ್. ಮರಳುಗಾರಿಕೆ ನಿರತ ರಾಘವೇಂದ್ರ, ಮನೋಜ್, ಸದಾ, ನಾಗರಾಜ್, ರವಿ, ಚಂದ್ರ ಅವರ ಮೇಲೆ ಪ್ರಕರಣ ದಾಖಲಾಗಿದೆ. ಜೀವ ಬೆದರಿಕೆ ಹಿನ್ನೆಲೆಯಲ್ಲಿ ತಮಗೆ ಸೂಕ್ತ ರಕ್ಷಣೆ ನೀಡುವಂತೆ ಕೋಟಾ ಪೊಲೀಸರ ಬಳಿ ಮನವಿ ಮಾಡಿದ್ದಾರೆ ಥಾಮಸ್. ಸಿಕ್ಕಿಲ್ಲ ಅಂತ ಈಗ ಈಗ ಗವರ್ನಮೆಂಟ್ ಬಂದ್ರೆ ಈಗ ಈಗ